नमस्कार। ರೈತರು ತಮಗಿರುವಂತ ಜಮೀನಿನಲ್ಲಿ ಕೃಷಿ ಮಾಡ್ತಾರೆ, ಆದಾಯ ಗಳಿಸುತ್ತಾರೆ, ಜೀವನವನ್ನ ನಿರ್ವಹಣೆ ಮಾಡ್ತಾರೆ. ಆದರೆ ಬಹುತೇಕ ರೈತರ ಅಳಲು ಏನು ಗೊತ್ತಾ? ಎಷ್ಟೇ ಕೃಷಿ ಜಮೀನು ಇದ್ರೂ ಕೂಡ ಆದಾಯವನ್ನ ಜಾಸ್ತಿ ಮಾಡ್ಕೊಳ್ಳೋದಿಕ್ಕೆ ಆಗಲ್ಲ ಅಂತ. ಅಂದ್ರೆ 16 ಎಕರೆ ಜಮೀನು ಇದ್ದು ಕೃಷಿ ಮಾಡೋರು ಕೂಡ ಹೇಳೋದು ಇದೇ ಮಾತು, ಕೃಷಿಯಲ್ಲಿ ಲಾಭ ಇಲ್ಲ, ಆದಾಯ ಜಾಸ್ತಿ ಬರಲ್ಲ ಅಂತ. ಆದರೆ ಇವತ್ತು ನಾನು ನಿಮಗೆ ಹೇಳ್ತಾ ಇರುವಂತ ಈ ವಿಚಾರವನ್ನ ನೀವು ನೋಡಿದ್ರೆ ನಿಜಕ್ಕೂ ನಿಮಗೆ ಆಶ್ಚರ್ಯ ಆಗಬಹುದು. ಅದೇನ್ ಗೊತ್ತಾ? ಕೇವಲ ಅರ್ಧ ಎಕರೆಯಲ್ಲಿ 12 ಲಕ್ಷ ಆದಾಯ ಸಾಧ್ಯನಾ ಇದು ಅಂತ ಕೇಳಿದ್ರೆ ಖಂಡಿತವಾಗ್ಲೂ ನೀವು ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಬಟ್ ರೈತರೊಬ್ಬರು ಅರ್ಧ ಎಕರೆ ಜಾಗದಲ್ಲಿ 12 ಲಕ್ಷ ಆದಾಯವನ್ನ ತಗೊಳ್ತಾ ಇದ್ದಾರೆ. ಹಾಗಿದ್ರೆ ಅವರು ಯಾರು, ಯಾವ ಕೃಷಿಯನ್ನ ಮಾಡ್ತಾ ಇದ್ದಾರೆ ಅದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗಾಗಿ ನೀವು ಕೂಡ ಅಷ್ಟು ಆದಾಯವನ್ನು ಗಳಿಸಬೇಕು ಅಂತ ಹೇಳಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್, ನಾನು ಶೇಷಕೃಷ್ಣ ಭಟ್. ಕೃಷಿಗೆ ಸಂಬಂಧಪಟ್ಟಂತ ಯಾವುದೇ ವಿಚಾರವನ್ನ ನೀವು ತಿಳ್ಕೊಳ್ಬೇಕಂದ್ರೂ ಕೂಡ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಒಂದು ಸಂಬಳವನ್ನ ನಂಬಿಕೊಂಡು ಶ್ರೀಮಂತರಾಗೋದಕ್ಕೆ ಅಥವಾ ರಿಚ್ ಆಗೋದಕ್ಕೆ ಸಾಧ್ಯನಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ನೀವು ರಿಚ್ ಆಗಬೇಕು ಅಂತ ಹೇಳಿದ್ರೆ ಬೇರೆ ಬೇರೆ ಆದಾಯದ ಮೂಲಗಳನ್ನು ಕಂಡುಕೊಳ್ಬೇಕಾಗತ್ತೆ. ಅಂದರೆ ರಾತ್ರಿ ಹೊತ್ತು ಮಲಗಿದಾಗಲೂ ಕೂಡ ನಿಮ್ಮ ಆದಾಯ ಜಾಸ್ತಿ ಆಗೋ ತರಹದನ್ನೇ ನೀವು ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರನೇ ಫ್ರೀಡಮ್ ಆ್ಯಪಲ್ಲಿ ಒಂದು ಸ್ಪೆಷಲ್ ಕೋರ್ಸ್ ಇದೆ, 7R Theory ಅಂತ. 7 ಆದಾಯದ ಮೂಲಗಳನ್ನು ನೀವು ಅಲ್ಲಿ ಕಂಡುಕೊಳ್ಳೋದಕ್ಕೆ ಸಾಧ್ಯ. ನೀವು ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಆ ಕೋರ್ಸನ್ನು ನೋಡಿದರೆ ನೀವು ಕೂಡ ಅದರಂತೆ ಮಾಡೋದಕ್ಕೆ ಸಾಧ್ಯ. ಸೊ ನಾವಿಲ್ಲಿ ಕೃಷಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಮ್ಮ ರೈತರು ಕೂಡ ತಮಗಿರುವಂಥ ಜಾಗವನ್ನು ಸದ್ಬಳಕೆ ಮಾಡಿಕೊಂಡು ರಿಸೋರ್ಸನ್ನು ಯೂಸ್ ಮಾಡಿಕೊಂಡು ಜಾಸ್ತಿ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯನಾ ಅಂತ ಕೇಳಿದರೆ ಖಂಡಿತವಾಗ್ಲೂ ಸಾಧ್ಯ ಇದೆ. ನೋಡಿ, ಏನೇ ಬದಲಾವಣೆಯನ್ನು ರೈತ ವರ್ಗಕ್ಕೆ ತಂದರೆ ಖಂಡಿತವಾಗ್ಲೂ ಭಾರತ ಬದಲಾಗೋದಕ್ಕೆ ಸಾಧ್ಯ ಇದೆ. ಹಾಗಿದ್ರೆ ರೈತರು ತಮಗಿರುವಂಥ ಕಡಿಮೆ ಜಾಗದಲ್ಲಿ ಹೇಗೆ ಆದಾಯವನ್ನು ಜಾಸ್ತಿ ಮಾಡ್ಕೊಳ್ಬೋದು ಅಂತ ಹೇಳಿದರೆ ಅದಕ್ಕಿರುವಂಥ ಒಂದು ಮೆಥಡ್ ಏನು ಅಂತ ಹೇಳಿದರೆ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಥವಾ ಸಂಯೋಜಿತ ಕೃಷಿ ಪದ್ಧತಿ ಅಂತ. ಈ ಪದ್ಧತಿಯನ್ನು ಯಾವುದೇ ರೈತರು ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ಅವರಿಗೆ ಬರುವಂಥ ಆದಾಯವನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಥವಾ ಸಂಯೋಜಿತ ಕೃಷಿ ಪದ್ಧತಿಗೆ ಒಂದು ಉದಾಹರಣೆಯನ್ನು ಕೊಡ್ತೀನಿ. ಇದನ್ನು ನೋಡಿದರೆ ಖಂಡಿತವಾಗ್ಲೂ ಈ ಪದ್ಧತಿಯ ಬಗ್ಗೆ ನಿಮಗೆ ಅರ್ಥ ಆಗೋದಕ್ಕೆ ಸಾಧ್ಯ. ಉದಾಹರಣೆಗೆ ನೀವು ಜೋಳ ಬೆಳಿತೀರಾ, ಆ ಜೋಳವನ್ನು ಕೋಳಿಗೆ ಹಾಕಬೇಕು. ಅಂದರೆ ಕೋಳಿ ಸಾಕಣೆಯನ್ನು ಕೂಡ ನೀವು ಮಾಡಬೇಕು. ಜೋಳ ಕೋಳಿಗೆ ಹಾಕಿದಾಗ ಕೋಳಿ ಜೋಳವನ್ನು ತಿನ್ನುತ್ತೆ, ಅಷ್ಟೇ ಅಲ್ಲದೆ ಹಿಕ್ಕೆ ಹಾಕುತ್ತೆ. ಆ ಹಿಕ್ಕೆಯನ್ನು ನೀವು ಏನು ಮಾಡಬೇಕು ಅಂತ ಹೇಳಿದರೆ ಒಂದು ಗೊಬ್ಬರವನ್ನಾಗಿ ಯೂಸ್ ಮಾಡ್ಬೋದು. ಎರಡನೇದು ಆಪರ್ಚುನಿಟಿ ಏನು ಅಂತ ಹೇಳಿದರೆ ನೀವು ಅದನ್ನು ಮೀನಿಗೆ ಆಹಾರವನ್ನಾಗಿ ಕೊಡ್ಬೋದು. ಆಗ ನೀವು ಮೀನಿಗೆ ಸಪ್ರೇಟಾಗಿ ಆಹಾರವನ್ನು ತಂದುಕೊಳ್ಬೇಕು ಅಂತ ಇಲ್ಲ. ನೋಡಿ, ನೀವು ಇಲ್ಲಿ ದುಡ್ಡು ಹಾಕೋದು ಯಾವುದರ ಮೇಲೆ? ಒಂದು ಜೋಳ ಬೆಳೆಯೋದಕ್ಕೆ, ಮತ್ತೊಂದು ಕೋಳಿ ತರೋದಕ್ಕೆ. ಸೊ ಜೋಳಕ್ಕೆ ಹಾಕಿದಂಥ ದುಡ್ಡನ್ನು ಕೋಳಿಗೆ ನೀವು ಆಹಾರವಾಗಿ ಕೊಡ್ತೀರಾ, ಕೋಳಿ ಹಿಕ್ಕೆ ಹಾಕುತ್ತೆ, ಅದರ ಹಿಕ್ಕೆಯನ್ನು ತಗೊಂಡೋಗಿ ಮೀನಿಗೆ ಆಹಾರವನ್ನು ಕೊಡ್ತೀರಾ, ಮೀನಿಗೆ ಸಪ್ರೇಟಾಗಿ ಆಹಾರವನ್ನು ತರಬೇಕಾಗಿದ್ದಿಲ್ಲ. ನೋಡಿ, ಇದರಲ್ಲಿರುವಂಥ ಲಾಭ ಹೇಗೆ ಅಂತ ಹೇಳಿದರೆ ಕೋಳಿ ಅಂತ ಹೇಳಿ ಬಂದಾಗ ಒಂದು ಅದರ ಮಾಂಸದಿಂದ ನಿಮಗೆ ದುಡ್ಡು ಬರುತ್ತೆ, ಎರಡನೇದಾಗಿ ಅದರ ಮೊಟ್ಟೆಯಿಂದ ನಿಮಗೆ ದುಡ್ಡು ಬರುತ್ತೆ, ಮೂರನೇದಾಗಿ ಕೋಳಿ ಹಿಕ್ಕೆಯಿಂದ ಗೊಬ್ಬರ ಆಗುತ್ತೆ, ಗೊಬ್ಬರವನ್ನು ಮಾರಾಟ ಮಾಡಿಯೂ ಕೂಡ ನೀವು ಲಾಭವನ್ನು ಗಳಿಸೋದಕ್ಕೆ ಸಾಧ್ಯ. ಅದೇ ಥರ ಕೋಳಿ ಹಿಕ್ಕೆಯನ್ನು ನೀವು ಮೀನಿಗೆ ಹಾಕೋದ್ರಿಂದ ನಿಮಗೆ ಮೀನು ಕೂಡ ಸಿಗುತ್ತೆ, ಅಂದರೆ ಮೀನಿಂದನೂ ಕೂಡ ಲಾಭ. ಸೊ ನೀವು ಮೀನಿಗೆ ಕೋಳಿ ಹಿಕ್ಕೆಯನ್ನು ಹಾಕಿದ್ರಿ ಅಂತ ಹೇಳಿದರೆ ಸುಮಾರು 200ರಿಂದ 300% ಎಕ್ಸ್ಟ್ರಾ ಪ್ರೊಡಕ್ಟಿವಿಟಿ ಆಗುತ್ತೆ ಅಂತೇಳಿ ಬಹಳಷ್ಟು ಸರ್ವೆಗಳು ಹೇಳ್ತವೆ. ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ ಕಾಸ್ಟ್ ಇದೆಯಲ್ಲ ಅದು ತುಂಬಾ ಕಡಿಮೆ ಆಗುತ್ತೆ. ಹಾಗಾಗಿ ನೀವು ಅಕ್ವಾ ಕಲ್ಚರ್ ಏನಾದರೂ ಮಾಡ್ತೀರಿ ಅಂತ ಹೇಳಿದ್ರೆ ಮೀನಿಗೆ ಆಹಾರಕ್ಕೆ ತುಂಬಾ ಖರ್ಚಾಗುತ್ತೆ, ಆ ಆಹಾರದ ಖರ್ಚನ್ನು ಇಲ್ಲಿ ತಪ್ಪಿಸೋದಕ್ಕಾಗುತ್ತೆ. ಅಂದರೆ ನೀವೇನಾದರೂ 10 ರೂಪಾಯಿ ಹಾಕಬೇಕು ಅಂತ ಹೇಳಿದ್ರೆ ಕೇವಲ 4 ರೂಪಾಯಿ ಹಾಕಿದರೆ ಸಾಕು. ಸೊ ನೀವು ಇದರಲ್ಲಿ ಲಾಭ ಗಳಿಸೋದಕ್ಕೆ ಸಾಧ್ಯ ಇದೆ. ರೈತರು ಹೊಸ ಹೊಸ ಕೃಷಿ ಪದ್ಧತಿಗಳು ಬಂದಂಥ ಸಂದರ್ಭದಲ್ಲಿ ಅದನ್ನು ಅಳವಡಿಸ್ಕೊಂಡು ತಾವು ಕೂಡ ಅದನ್ನು ಪ್ರಯೋಗ ಮಾಡಿ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳುವಂಥದ್ದನ್ನು ನೋಡಬೇಕು. ಸೊ ಈ ಪದ್ಧತಿಯ ಪ್ರೊಸೀಜರ್ ಏನು ಅಂತ ಹೇಳಿದ್ರೆ, ಅಂದರೆ ಅಕ್ವಾಫೋನಿಕ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಮೀನುಗಳನ್ನು ಸಪ್ರೇಟಾಗಿ ಸಾಕಲಾಗುತ್ತೆ. ಆ ಮೀನುಗಳು ಆಹಾರವನ್ನು ತಿಂದು ಹಿಕ್ಕೆ ಹಾಕ್ತವೆ, ಆ ಹಿಕ್ಕೆಯಲ್ಲಿ ನ್ಯೂಟ್ರಿಷನ್ ಇರುತ್ತೆ. ನೀವು ಆ ನೀರನ್ನು ಮಣ್ಣನ್ನು ಬಳಸಿಕೊಳ್ಳದೆ ಬೆಳೆಯುವಂಥ ಕೃಷಿ ಪದ್ಧತಿ ಇದೆಯಲ್ಲ, ಅಂದರೆ ಹೈಡ್ರೋಪೋನಿಕ್ ಸಿಸ್ಟಮ್ ಅಂತ ಹೇಳ್ತೀವಲ್ಲ, ಅಲ್ಲಿರುವಂಥ ಗಿಡಗಳಿಗೆ ಬಳಸಬೇಕು. ಗಿಡಗಳಿಗೆ ಈ ನೀರನ್ನು ಸರಬರಾಜು ಮಾಡಿದ ನಂತರದಲ್ಲಿ ಆ ಗಿಡಗಳು ನೀರಲ್ಲಿರುವಂಥ ಎಲ್ಲ ನ್ಯೂಟ್ರಿಷನ್ಗಳನ್ನು ಹೀರಿಕೊಳ್ತವೆ, ಮತ್ತೆ ನೀರು ಫ್ರೆಶ್ ಆಗುತ್ತೆ, ಅಂದರೆ ಒಳ್ಳೆ ಕ್ವಾಲಿಟಿಯ ನೀರು ಸಿಗುತ್ತೆ. ಸೊ ಆ ನೀರನ್ನು ಮತ್ತೆ ಟ್ಯಾಂಕಿಗೆ ಬರುವಂಗೆ ಮಾಡಿದರೆ ಅಲ್ಲಿ ನೀವು ಮೀನನ್ನು ಸಾಕೋದಕ್ಕಾಗುತ್ತೆ, ಅಥವಾ ಮೀನಿರುವಂಥ ಟ್ಯಾಂಕಿಗೆ ಆ ನೀರು ಬರೋದಕ್ಕೆ ಸಾಧ್ಯ. ಅಂದರೆ ಇಲ್ಲಿ ನೀವು ಮೀನು ಸಾಕೋದ್ರ ಜೊತೆಗೆ ಹೈಡ್ರೋಪೋನಿಕ್ಸ್ ಮಾದರಿಯಲ್ಲಿ ಬೇರೆ ಬೇರೆ ರೀತಿಯಾದಂತ ಕೃಷಿಯನ್ನು ಕೂಡ ಮಾಡೋದಕ್ಕೆ ಸಾಧ್ಯ, ಮೀನಿನಿಂದನೂ ಲಾಭ ಹಾಗೇನೇ ಈ ಕೃಷಿಯಿಂದನೂ ಕೂಡ ನೀವು ಲಾಭ ಗಳಿಸೋದಕ್ಕೆ ಸಾಧ್ಯ ಇದೆ. ಅಂದ್ರೆ ನೀವು ಇಲ್ಲಿ ಹೂಡಿಕೆ ಮಾಡೋದು ಕೇವಲ ಇಕ್ವಿಪ್ಮೆಂಟ್ಸ್ ಮೇಲೆ ಮಾತ್ರ, ಆ ಹೂಡಿಕೆನೇ ನಿಮಗೆ ಡಬಲ್ ಆದಾಯವನ್ನ ತಂದು ಕೊಡೋದಕ್ಕೆ ಸಾಧ್ಯ ಇದೆ ಅಂತ. ಅಂದ್ರೆ ಈ ತರದ ಕೃಷಿ ಪದ್ಧತಿಯನ್ನ ರೈತರು ಅಳವಡಿಸಿಕೊಳ್ಳಬೇಕು. ಒಂದೇ ಕಡೆ ಇನ್ವೆಸ್ಟ್ಮೆಂಟ್ ಮಾಡೋದು ಬಟ್ ನಿಮಗೆ ಅದರಿಂದ ಬರುವಂತ ಆದಾಯದ ಮೂಲಗಳಿದೆಯಲ್ಲ ಅದು ಜಾಸ್ತಿ ಇರಬೇಕು ಅಂತ. ಇರೋ ಜಾಗವನ್ನ ಒಂದಿಷ್ಟು ಕೂಡ ವೇಸ್ಟ್ ಮಾಡದೆ ಅಥವಾ ವೇಸ್ಟ್ ಹರಿದು ಹೋಗದಂಗೆ ಅದನ್ನ ಸದ್ಬಳಕೆ ಮಾಡೋದಿದೆಯಲ್ಲ ಅದನ್ನೇ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಥವಾ ಸಂಯೋಜಿತ ಕೃಷಿ ಪದ್ಧತಿ ಅಂತ ಕರೀತಾರೆ. ಇಲ್ಲಿ ಸುಲಭವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಏನು ಅಂತ ಹೇಳಿದ್ರೆ, ನೀವು ಒಂದು ಕೃಷಿಯ ಮೇಲೆ ಏನಾದರೂ ಇನ್ವೆಸ್ಟ್ ಮಾಡ್ತೀರಿ ಅಂತ ಹೇಳಿದ್ರೆ ಅದರಿಂದಾಗಿ ಬೇರೆ ಬೇರೆ ಕೃಷಿಗಳಿಗೂ ಕೂಡ ಅದು ಸಹಕಾರಿ ಆಗಬೇಕು ಅಂತೇಳಿ. ನೋಡಿ, ಸರ್ಕಾರ ಏನು ಹೇಳುತ್ತೆ, ರೈತರ ಆದಾಯ ಡಬಲ್ ಆಗಬೇಕು ಅಂತೇಳಿ. ಬಟ್ ಅದು ಯಾವಾಗ ಸಾಧ್ಯ ಅಂತ ಹೇಳಿದ್ರೆ ರೈತರು ಈ ಥರದ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಥವಾ ಈ ಮೆಥಡನ್ನು ಅನುಸರಿಸಿದರೆ ಮಾತ್ರ ಅಂತೇಳಿ ಸರ್ಕಾರ ಕೂಡ ಹೇಳುತ್ತೆ. ಸೊ ಇಲ್ಲಿ ದೊಡ್ಡ ಲಾಭ ಏನು ಅಂತ ಹೇಳಿದ್ರೆ, ಒಂದು ಭೂಮಿ ಕಲುಷಿತಗೊಳ್ಳೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಪದ್ಧತಿಯಲ್ಲಿ ನೀವು ಕಂಪ್ಲೀಟ್ ಆಗಿ ಆರ್ಗ್ಯಾನಿಕ್ ಮಾದರಿಯಲ್ಲೇ ಕೃಷಿಯನ್ನು ಮಾಡಬೇಕಾಗತ್ತೆ. ಹಾಗಾಗಿ ಬಹುತೇಕ ರೈತರು ಆರ್ಗ್ಯಾನಿಕ್ ಮೆಥಡಲ್ಲೇ ಬೆಳೆದ್ರೆ ಒಳ್ಳೆಯದು. ನೋಡಿ, ಈ ಥರದ ಆರ್ಗ್ಯಾನಿಕ್ ಸೂತ್ರವೇ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂತ ನಾವು ಹೇಳ್ಬೋದು. ಅಂದರೆ ಒಂದು ಕಡೆ ನೀವು ಇನ್ವೆಸ್ಟ್ ಮಾಡ್ತೀರಾ ಅದರಿಂದಾಗಿನೇ ಬೇರೆ ಬೇರೆ ಕಡೆಯೂ ಕೂಡ ನಿಮಗೆ ಆದಾಯ ಬರೋದಕ್ಕೆ ಸಾಧ್ಯ ಅಂತ. ಉದಾಹರಣೆಗೆ ನೀವು ಎಣ್ಣೆ ಕಾಳುಗಳನ್ನು ಬೆಳಿಬೇಕು ಅಂತ ಅನ್ಕೊಂಡಿದ್ದೀರಿ. ಸೊ ಎಣ್ಣೆ ಕಾಳುಗಳನ್ನು ಬೆಳೆಯುವಂಥ ಜಾಗದಲ್ಲಿ ನೀವು ಜೇನು ಸಾಕಣೆಯನ್ನು ಮಾಡಿದರೆ ನಿಮಗೆ ಡಬಲ್ ಆದಾಯ ಬರುತ್ತೆ. ಒಂದು ಎಣ್ಣೆ ಕಾಳುಗಳಿಂದ ಖಂಡಿತವಾಗ್ಲೂ ಆದಾಯ ಬರುತ್ತೆ, ಎರಡನೇದಾಗಿ ಜೇನಿನಿಂದ ಆದಾಯ ಬರುತ್ತೆ. ಇಲ್ಲಿರುವಂಥ ಪ್ಲಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ನೀವು ಜೇನು ಸಾಕಣೆ ಮಾಡಿದರೆ ಅದರಿಂದ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಸುಮಾರು 40% ಇಳುವರಿ ಹೆಚ್ಚಾಗುತ್ತೆ ಅಂತೇಳಿ ಈ ಥರದ ಕೃಷಿಯನ್ನು ಮಾಡಿದಂಥವರೇ ಹೇಳ್ತಾರೆ. ಈ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಥವಾ ಸಂಯೋಜಿತ ಕೃಷಿ ಪದ್ಧತಿಯನ್ನ ರೈತರು ಸಮರ್ಪಕವಾಗಿ ತಿಳ್ಕೊಂಡು ತಾವು ಕೂಡ ಅಳವಡಿಸಿಕೊಂಡಿದ್ದೆ ಆದಲ್ಲಿ ಖಂಡಿತವಾಗ್ಲೂ ರೈತರ ಆದಾಯ ಡಬಲ್ ಆಗೋದಕ್ಕೆ ಸಾಧ್ಯ ಇದೆ. ನಾನೀಗಾಗಲೇ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂದ್ರೆ ಏನು ಅಂತೆಲ್ಲ ಹೇಳ್ತಾ ಬಂದೆ. ನೋಡಿ, ಇಲ್ಲಿ ನಾವಿವತ್ತು ಮೀನು ಮತ್ತು ಕೋಳಿಯನ್ನು ಹೇಗೆ ಸಂಯೋಜಿತ ಕೃಷಿ ಪದ್ಧತಿಯಲ್ಲಿ ಬೆಳೀತಾ ಇದ್ದಾರೆ, ಕೇವಲ ಅರ್ಧ ಎಕರೆ ಜಾಗದಲ್ಲಿ ಹೇಗೆ 12 ಲಕ್ಷ ರೂಪಾಯಿ ಆದಾಯವನ್ನು ಗಳಿಸ್ತಾ ಇದ್ದಾರೆ ಅಂತ ಹೇಳೋದನ್ನು ಹೇಳ್ತಾ ಇದ್ದೀನಿ. ನೋಡಿ, ನೀವು 1 ಹೆಕ್ಟೇರ್ ಪ್ರದೇಶದಲ್ಲಿ ಮೀನನ್ನು ಸಾಕ್ತೀರಿ ಅಂತ ಹೇಳಿದರೆ ಕೇವಲ 500 ರಿಂದ 600 ಕೋಳಿಗಳಿದ್ದರೆ ಸಾಕಾಗತ್ತೆ. ನೀವು ಅದರ ಹಿಕ್ಕೆಯನ್ನೇ ಮೀನಿಗೆ ಆಹಾರವನ್ನು ಆಗಿ ಕೊಡೋದ್ರ ಮೂಲಕ 2 ಮೂಲಗಳಿಂದ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ. ಒಂದು ಕೃಷಿ ಹೊಂಡ ಇದೆ ಅಂತ ಇಟ್ಕೊಳ್ಳೋಣ. ಆ ಕೃಷಿ ಹೊಂಡದ ಕಾಲು ಭಾಗದಲ್ಲಿ ನೀವು ಕೋಳಿಯ ಶೆಡ್ಡನ್ನು ನಿರ್ಮಾಣ ಮಾಡಬೇಕು, ಅಲ್ಲಿ ಕೋಳಿ ಸಾಕಣೆ ಮಾಡಬೇಕು. ಆಮೇಲೆ ಈ ಹೊಂಡದಲ್ಲಿ ನೀವು ಮೀನು ಸಾಕಣೆಯನ್ನು ಮಾಡಬೇಕು. ಕೋಳಿಯ ಹಿಕ್ಕೆ ಡೈರೆಕ್ಟ್ ಆಗಿ ನೀರಿಗೆ ಬೀಳೋದ್ರಿಂದ ಮೀನಿಗೆ ಅದೇ ಆಹಾರವಾಗುತ್ತೆ. ಹಾಗಾಗಿ ಒಂದು ಕಡೆ ಕೋಳಿಯಿಂದನೂ ದುಡ್ಡು, ಮತ್ತೊಂದು ಕಡೆ ಮೀನಿನಿಂದನೂ ದುಡ್ಡು ನೀವು ಗಳಿಸೋದಕ್ಕೆ ಸಾಧ್ಯ ಇದೆ. ಬಟ್ ನೆನಪಿಟ್ಕೊಳ್ಳಿ, ಮೀನಿಗೆ ಕೋಳಿ ಹಿಕ್ಕೆಯನ್ನು ಆಹಾರವಾಗಿ ಕೊಡಬೇಕು ಅಂತ ಹೇಳಿದಾಗ ಲೋಡ್ ಗಟ್ಟಲೆ ತಂದು ಹಾಕೋದಲ್ಲ, ಅದಕ್ಕೂ ಕೂಡ ಲೆಕ್ಕಾಚಾರ ಇದೆ, ಅದನ್ನು ನೀವು ತಿಳ್ಕೊಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನೀವೇನಾದರೂ ಬ್ರಾಯ್ಲರ್ ಕೋಳಿಯನ್ನು ಸಾಕ್ತೀರಿ ಅಂತ ಹೇಳಿದ್ರೆ ಅದು ಸಿಕ್ಕಾಪಟ್ಟೆ ಹಿಕ್ಕೆ ಹಾಕುತ್ತೆ. ಹಾಗಾಗಿ ಆ ಸಂದರ್ಭದಲ್ಲಿ ಕೋಳಿಗಳ ಸಂಖ್ಯೆ ಕಡಿಮೆ ಇದ್ರೆ ಸಾಕು, ಹಿಕ್ಕೆ ಕಡಿಮೆ ಹಾಕುವಂತ ಕೋಳಿಗಳಾದ್ರೆ ಜಾಸ್ತಿ ಇರಬೇಕಾಗತ್ತೆ. ಇಲ್ಲಿ ನೀವು ಲೆಕ್ಕಾಚಾರ ಹಾಕಬೇಕಾಗಿದ್ದೇನು ಅಂತ ಹೇಳಿದ್ರೆ, ಯಾವ ಮೀನನ್ನು ನೀವು ಸಾಕಣೆ ಮಾಡ್ತೀರಾ ಆ ಮೀನಿಗೆ ಎಷ್ಟು ಆಹಾರ ಬೇಕಾಗತ್ತೆ, ಯಾವ ಕೋಳಿಯನ್ನು ಸಾಕಿದ್ರೆ ಅದಕ್ಕೆ ಬೇಕಾದಂತ ಹಿಕ್ಕೆ ಸಿಗುತ್ತೆ, ಅಥವಾ ಎಷ್ಟು ಪ್ರಮಾಣದಲ್ಲಿ ಸಾಕಿದ್ರೆ ನಿಮಗೆ ಹಿಕ್ಕೆ ಸಾಕಾಗುತ್ತೆ ಅಂತ ಹೇಳುವಂತ ಲೆಕ್ಕಾಚಾರವನ್ನ ನೀವು ಮಾಡಬೇಕಾಗತ್ತೆ. ಸೊ ಈ ರೀತಿಯ ಕೃಷಿಯನ್ನ ಮಾಡುವಂತ ಸಂದರ್ಭದಲ್ಲಿ ನಿಮಗೆ ಒಂದು ಕೋಳಿಯಿಂದ ದುಡ್ಡು ಬರುತ್ತೆ, ಅಂದ್ರೆ ಮಾಂಸದಿಂದ ದುಡ್ಡು, ಅದೇ ತರ ಮೊಟ್ಟೆಯಿಂದ ದುಡ್ಡು. ಎರಡನೇದಾಗಿ ಕೋಳಿಯ ಹಿಕ್ಕೆ ತಿಂದು ಮೀನು ಬೆಳೆಯೋದ್ರಿಂದ ಮೀನಿನಿಂದನೂ ಕೂಡ ನಿಮಗೆ ಆದಾಯ ಸಿಗುತ್ತೆ. ಅಂದರೆ ಒಂದೇ ಬಂಡವಾಳದಿಂದ ನಿಮಗೆ 2 ರೀತಿಯ ಆದಾಯಗಳನ್ನು ಸೃಷ್ಟಿಸಿಕೊಳ್ಳೋದಕ್ಕೆ ಇದರಲ್ಲಿ ಸಾಧ್ಯ ಇದೆ. ಬಟ್ ನೀವು ನೆನಪಲ್ಲಿಟ್ಕೊಳ್ಬೇಕಾಗಿದ್ದೇನು ಅಂತ ಹೇಳಿದ್ರೆ, ಕೋಳಿಯ ಲೈಫ್ ಸೈಕಲ್ ಏನು, ಮೀನಿನ ಲೈಫ್ ಸೈಕಲ್ ಏನು, ಅದಕ್ಕೆ ಬರುವಂಥ ರೋಗಗಳೇನು, ಇವೆಲ್ಲವನ್ನು ಕೂಡ ನೀವು ತಿಳ್ಕೊಳ್ಬೇಕಾಗತ್ತೆ. ಹಾಗಿದ್ರೆ ಮೀನು ಕೋಳಿಯ ಈ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಬಗ್ಗೆ ಯಾರು ಮಾರ್ಗದರ್ಶನ ಕೊಡ್ತಾರೆ? ನೋಡಿ, ಇವರ ಹೆಸರು ನಾಗರಾಜ್ ಅಂತೇಳಿ, ಹಾಸನದ ಗೋರೂನ್ನವರು. PUC ಆದಮೇಲೆ ಭಾಳಷ್ಟು ಕಡೆ ಕೆಲಸ ಮಾಡಿದ್ರು, ನಂತರ ಕ್ಲಾಸ್ 1 ಕಾಂಟ್ರಾಕ್ಟರ್ ಕೂಡ ಆದರು. ಆದರೆ ಇದ್ಯಾವುದು ಕೂಡ ನನಗೆ ಆಗಬರಲ್ಲ, ಯಾಕೆ ನಾನು ಕೃಷಿ ಮಾಡಬಾರ್ದು ಅಂತೇಳಿ ಹೊರಟರು. ಅಷ್ಟೇ ಅಲ್ಲ ಸ್ನೇಹಿತರೆ, ಕೃಷಿ ಅಂತ ಹೇಳಿದ್ರೆ ಯಾವ ಪದ್ಧತಿಯನ್ನು ನಾನು ಅಳವಡಿಸ್ಕೊಳ್ಬೇಕು ಅಂತೇಳಿ ಅದರ ಬಗ್ಗೆ ಸ್ಟಡಿ ಮಾಡಿದ್ರು, ರಿಸರ್ಚ್ ಮಾಡಿದ್ರು. ಫೈನಲಿ ಈ ಫಿಶ್ ಮತ್ತು ಕೋಳಿ ಸಾಕಣೆಯ ಇಂಟಿಗ್ರೇಟೆಡ್ ಫಾರ್ಮಿಂಗನ್ನು ಮಾಡೋದಕ್ಕೆ ಮುಂದಾದರು. ಇವತ್ತು ಕೇವಲ ಅರ್ಧ ಎಕರೆಯಲ್ಲಿ ಅವರು 12 ಲಕ್ಷ ರೂಪಾಯಿ ಆದಾಯವನ್ನು ಗಳಿಸ್ತಾ ಇದ್ದಾರೆ. ಕೋಳಿ ಮತ್ತು ಮೀನು ಸಾಕಣೆಯ ಮೂಲಕ ಜೀವನದಲ್ಲಿ ಯಶಸ್ವಿಯಾಗಿದ್ದಾರೆ, ಸಕ್ಸಸ್ಸನ್ನು ಕಂಡಿದ್ದಾರೆ. ಅವರೇ ನಿಮಗೆ ಈ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಬಗ್ಗೆ ಮಾರ್ಗದರ್ಶನವನ್ನು ಮಾಡ್ತಾರೆ. ಬಟ್ ಅವರಿಂದ ನೀವು ಕಲ್ತ್ಕೊಳ್ಬೇಕು ಅಂತಾದರೆ ನೀವು ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಬೇಕು. ಫ್ರೀಡಮ್ ಆ್ಯಪಲ್ಲಿ ಈ ಇಂಟಿಗ್ರೇಟೆಡ್ ಫಾರ್ಮಿಂಗಿಗೆ ಸಂಬಂಧಪಟ್ಟಂತೆ ಸ್ಪೆಷಲ್ ಕೋರ್ಸ್ ಇದೆ. ನೀವು ಕೂಡ ನಾಗರಾಜ್ ಅವರಂತೆ ಈ ಇಂಟಿಗ್ರೇಟೆಡ್ ಫಾರ್ಮಿಂಗನ್ನು ಅಳವಡಿಸಿಕೊಂಡು ಅರ್ಧ ಎಕರೆಯಲ್ಲಿ 12 ಲಕ್ಷದವರೆಗೆ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ. ಮತ್ತೆ ಆಗ್ತಡ, ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿ. ಅಷ್ಟೇ ಅಲ್ಲ ಸ್ನೇಹಿತರೆ, ಫ್ರೀಡಮ್ ಆಪ್ ಅಲ್ಲಿ ಕೃಷಿಗೆ ಸಂಬಂಧಪಟ್ಟಂತ ಬಹಳಷ್ಟು ಕೋರ್ಸ್ಗಳಿದಾವೆ. ನಿಮ್ಮ ಏರಿಯಾದಲ್ಲಿ ನೀವು ಬೆಳೆಯಬಹುದಾದಂತ ಜಾಸ್ತಿ ಲಾಭವನ್ನ ತಂದುಕೊಡುವಂತ ಸೀಸನ್ ವೈಸ್ ಯಾವ ಯಾವುದು ಬೆಳೆಯಬೇಕು ಇದೆಲ್ಲದರ ಬಗ್ಗೆ ಕೃಷಿ ಕೋರ್ಸ್ಗಳಿದಾವೆ. ಕೃಷಿ ಮಾಡಿ ಸಕ್ಸಸ್ ಆದವರೇ ಹೇಳಿಕೊಟ್ಟಿದ್ದಾರೆ. ಸೋ ನೀವು ಫ್ರೀಡಮ್ ಆಪ್ ಅಲ್ಲಿ ಇವನ್ನೆಲ್ಲ ಕಲಿಬಹುದು. ಇಷ್ಟೇ ಅಲ್ಲದೇನೆ ಈ ವಿಡಿಯೋವನ್ನು ನೀವು ಕಂಪ್ಲೀಟ್ ಆಗಿ ನೋಡಿದಿರಾ, ಲೈಕ್ ಮಾಡಿ, ಶೇರ್ ಮಾಡಿ. ಇದರಿಂದ ಬಹಳಷ್ಟು ಜನರಿಗೆ ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ಆಲ್ ದಿ ಬೆಸ್ಟ್.